ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ದಿಢೀರ್ ಚಕ್ಲಿ ಮಾಡ್ತಾ ಇದ್ದೀನಿ. ತುಂಬ ಗರ್ಗರಿಯಾಗಿರುವಂಥದ್ದು ಮತ್ತು ಕಡಿಮೆ ಟೈಮಲ್ಲಿ ಆಗುವಂಥದ್ದು ಮತ್ತು ಫೇಲ್ ಆಗೋ ಚಾನ್ಸೇ ಇಲ್ಲ. ಯಾರು ಬೇಕಾದರೂ ಇದನ್ನು ಆರಾಮಾಗಿ ಮಾಡ್ಬೋದು. ಮತ್ತು ಮನಮಂದಿಯೆಲ್ಲ ಎಂಜಾಯ್ ಮಾಡುವಂಥ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಂಡ್ಲೆಗೆ ನಾನು 2 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಕಪ್ನ ಸೆಟ್ ಮಾಡಿಕೊಂಡು ಅದರಲ್ಲಿ 2 ಕಪ್ನ ನೀರು ಹಾಕೋಬೇಕು. ಈ ನೀರು ಕುದಿಯೋಕ್ಕೆ ಬರ್ತಾ ಇದೆ. 1-1.5 ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ. 1/2 ಸ್ಪೂನಷ್ಟು ಅರಶಿನ, ಖಾರದ್ದು ಮತ್ತು ಕಲರ್ದು ಮೆಣಸಿನಕಾಯಿ ಪುಡಿ, 2 ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕೂಡ ಹಾಕ್ಕೋಬೋದು. 1/4 ಚಮಚದಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇ ನಾನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಈಗ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಬೆಣ್ಣೆ ಹಾಕ್ಕೊಂಡಿದ್ದೀವಲ್ಲ ನಾವು, ಅದು ಸಂಪೂರ್ಣವಾಗಿ ಕರಗಬೇಕು ನೀರಲ್ಲಿ. ಈಗ ಇದಕ್ಕೆ ಚೆನ್ನಾಗಿ ಕರಗಿದೆ ಅಂತಾದರೆ 1 ಕಪ್ನಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆನ ಹಾಕೋತಾ ಇದ್ದೀನಿ. ಆದಷ್ಟು ಸಣ್ಣ ಊರಿನಲ್ಲಿ ಗಂಟು ಹಿಲ್ದಾಗೆ ಇದನ್ನು ಒಂದು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ. ಈಗ ಪೂರ್ತಿಯಾಗಿ ರವೆ ಬೇಯತ್ತೆ ನೀರಲ್ಲಿ ನೋಡಿ. ಈ ಥರ ಉಂಡೆ ಬರೋ ಹಾಗಾಗುತ್ತಲ್ಲ, ಪೂರ್ತಿಯಾಗಿ ಬೆಂದು ಅದುವರ ತನಕ ಈ ಥರ ಮಾಡಿಕೊಂಡು ಆಗಿದೆ ಅಂತಾದರೆ, ಮೆತ್ತಗಾಗಿದೆ ಅಂತಾದರೆ, ಸಂಪೂರ್ಣವಾಗಿ ಬೆಂದಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಮುಟ್ಲಾ ಮುಚ್ಚಿ 5-10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಈಗ 15 ನಿಮಿಷ ಆಗಿದೆ. ಇದಕ್ಕೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ನಾವು ಕೈ ಆಡಿಸೋ ಅಷ್ಟು ಅದು ಟೆಂಪ್ರೇಚರ್ ಇದ್ದಾಗ ನೋಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾವೀಗಾಗಲೇ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ. ಅಕಸ್ಮಾತಾಗಿ ನೀವು ಉಪ್ಪು ಆವಾಗ ಹಾಕಿಲ್ಲ ಅಂತಂದರೆ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಮಿಕ್ಸ್ ಆಗಿದೆ, ಆದರೆ ಒಣಕ್ಲಾಗಿದೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೃದುವಾಗಿ, ಹೆಚ್ಚು ನೀರು ಬೇಡ, ಆದಷ್ಟು ಮೃದುವಾಗಿ ಕಲಸ್ಕೋಬೇಕು. ಚಕ್ಲಿ ಹಿಟ್ಟಿನ ಹದಕ್ಕೆ ಈ ಥರ ಕಲಸ್ಕೋಬೇಕು. ಈಗ ಕಲಸ್ಕೊಂಡಿದ್ದೀನಿ, ಮೃದುವಾಗಿ ಇರಬೇಕು. ಈಗ ನಾವು ಚಕ್ಲಿನ ತಯಾರಿ ಮಾಡೋಣ. ಚಕ್ಲಿ ವರ್ಣ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಅದಕ್ಕೆ ನಾವು ಮಾಡಿಕೊಂಡಿರೋ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೋಬೇಕು. ಈಗ ಇದನ್ನು ಈ ಥರ ಮಾಡಿಕೊಂಡು ಅದಕ್ಕೆ ಪೂರ್ತಿಯಾಗಿ ತುಂಬ್ಕೋತಾ ಇದ್ದೀನಿ. ಉಳಿದ ಹಿಟ್ಟನ್ನು ನಾವು ಮುಚ್ಚಳ ಮುಚ್ಚಿ ಇಟ್ಟಿರಬೇಕು, ಇಲ್ಲಾಂದರೆ ಒಣಗಿಬಿಡುತ್ತೆ. ಈಗ ಚಕ್ಲಿ ಮಾಡ್ಕೊಳ್ಳೋಣ. ಸುಮಾರಾಗಿ 1-4-5 ಒಟ್ಟಿಗೆ ಹಾಕ್ಕೋಬೋದು. ಹಾಗಾಗಿ ತಟ್ಟೆನಲ್ಲಿ ಅಥವಾ ಪೇಪರ್ ಮೇಲೆ ಯಾವ್ದ್ರ ಮೇಲೆ ಬೇಕಾದರೂ ನೀವು ಚಕ್ಲಿನ ಒತ್ಕೋಬೋದು. ಈ ಥರ ಸಣ್ಣದು ದೊಡ್ಡದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಸರಾಗವಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ಈ ಥರ ಕೊನೆನ ತುದಿನ ಈ ಥರ ನೀವು ಸಿಕ್ಕಿಸ್ಕೋಬೇಕು. ಈಗಾಗಿದೆ. ಇದೇ ರೀತಿ ಸುಮಾರು 1-5-6 ನೀವು ಮಾಡಿಕೊಂಡು ಇಟ್ಕೋಬೋದು. ಈಗ ಜನ್ಮಾಷ್ಟಮಿ ಪ್ರಯುಕ್ತ ಇದನ್ನು ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು. ಈಗ ಎಣ್ಣೆ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿರಬೇಕು. ಅದಕ್ಕೆ ಒಂದೊಂದಾಗಿ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಚಕ್ಲಿನ ಒತ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಗುರವಾಗಿ ಮೇಲೆ ಬರುತ್ತೆ, ತಕ್ಷಣ ತಿರುಗ್ಸೋಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತಿನ ನಂತರ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ಹಗುರವಾಗಿ ನಾವು ಮೈಲ್ಡಾಗಿ ಮಸಾಲೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಹಾಕದೆ ಕೂಡ ನೀವು ಮಾಡ್ಕೋಬೋದು. ಬೆಣ್ಣೆ ಬದಲಾಗಿ ಎಣ್ಣೆ ಕೂಡ ಹಾಕ್ಕೋಬೋದು. ಈಗ ಆಗಿದೆ ಅಂತಾದರೆ ಗರ್ಗರಿಯಾಗಿ ತೆಕ್ಕೊಂಡು ಬಿಡೋಣ. ಇದೇ ರೀತಿ ಮಿಕ್ಕ ಹಿಟ್ಟಿನಿಂದ ಕೂಡ ಚಕ್ಲಿನ ಮಾಡ್ಕೊಳ್ಳೋದು. ಈಗ ಹೇಗಿದೆ ಅಂತ ನೋಡೋಣ. ನೋಡಿ, ಎಲ್ಲವೂ ತುಂಬ ಸುಂದರವಾಗಿ ಬಂದಿದೆ. ಈ ಥರ ಮಾಡಿದಾಗ ತುಂಬ ಹಗುರವಾಗಿ ಗರ್ಗರಿಯಾಗಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.